ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಹೊಂಬೆಳಕು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಾವು ಕರಾವಳಿಯ ಬಗ್ಗೆ ಮಾತಾಡ್ತಾ ಹೋದ್ರೆ ನಮಗೆ ಇಲ್ಲಿ ಬಹಳಷ್ಟು ಪ್ರತಿಭೆಗಳು ನಮ್ಮ ನಡುವೆ ಸಿಗ್ತದೆ. ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರುವಂತಹ ಪ್ರತಿಭೆಗಳಿಗೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಕೊರತೆ ಇಲ್ಲ. ಇದನ್ನು ಮೀರಿ ನಮ್ಮ ಜಿಲ್ಲೆಗಳು, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇದಕ್ಕೆ ಅನೇಕ ಕಾರಣಗಳಿದೆ. ಒಂದು, ಶೈಕ್ಷಣಿಕ ಅಚೀವ್ಮೆಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬಹುದು. ಇನ್ನೊಂದು, ಬೇರೆ ಬೇರೆ ರೀತಿಯಾಗಿರುವಂತಹ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಮ್ಮ ಯುವಕರು, ಯುವ ಪ್ರತಿಭೆಗಳು ತಮ್ಮಂತಾವು ತೊಡಗಿಸಿಕೊಂಡಿರುವಂತಹ ರೀತಿ ಇರ್ಬೋದು, ಮತ್ತು ಆ ಕ್ಷೇತ್ರಗಳಲ್ಲಿ ಅವರು ಮಾಡಿರುವಂತಹ ಅಚೀವ್ಮೆಂಟ್ಸ್ಗಳಿರ್ಬೋದು. ಇದು ಎಲ್ಲೂ ಎಲ್ಲವೂ ಕೂಡ ಈ ಉಡುಪಿಯನ್ನು ಅಥವಾ ದಕ್ಷಿಣ ಕನ್ನಡವನ್ನು ಒಂದು ಬುದ್ಧಿವಂತರ ಜಿಲ್ಲೆ ಎಂದೇ ಪ್ರಖ್ಯಾತ ಮಾಡಿದೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿಯೂ ಕೂಡ ಬಹಳಷ್ಟು ವಿಶೇಷವಾಗಿರುವಂತಹ ಅತಿಥಿ ಇದ್ದಾರೆ. ಇವರು ಶೈಕ್ಷಣಿಕವಾಗಿ ಇವರ ಸಾಧನೆಗಳನ್ನು ಅದು ಸಾಮಾನ್ಯವಾಗಿ ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಯಾವುದೆಲ್ಲ ಎಕ್ಸಾಮಿನೇಷನ್ಸ್ಗಳನ್ನು ಅವ್ರು ಟ್ರೈ ಮಾಡಿದ್ರು ಅದೆಲ್ಲದರಲ್ಲೂ ಕೂಡ ಬಹಳಷ್ಟು ಸಾಧನೆಗಳನ್ನು ಅವ್ರು ಮಾಡಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿರುವಂತಹ ಆಸಕ್ತಿಯನ್ನು ತುಳು ಲಿಪಿಯ ಕುರಿತಾಗಿ ಇವರು ನೀಡಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ತುಳು ಲಿಪಿ ಕಂಪ್ಯೂಟರೈಸ್ ಆಗಲಿಕ್ಕೆ ಯಾವುದೆಲ್ಲ ಒಂದು ಪ್ರೋಗ್ರಾಮಿಂಗ್ ಬೇಕು, ಆ ಪ್ರೋಗ್ರಾಮಿಂಗ್ಸ್ಗಳನ್ನು ಸೆಟ್ ಮಾಡಿದ್ದಾರೆ. ತುಳು ಲಿಪಿಯಲ್ಲಿ ಪುಸ್ತಕಗಳನ್ನು ತಕೊಂಡು ಬಂದಿದ್ದಾರೆ. ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಷ್ಕಲ್ ರಾವ್ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ನಮಸ್ಕಾರ. ಸೊ ಇವರ ಜೊತೆಗೆ ನಾವು ಮಾತುಕತೆ ನಡೆಸೋದು ಬಹಳಷ್ಟಿದೆ. ನಾವು ಮೊದಲಿಗೆ ಇವರ ಬಾಲ್ಯದಿಂದ ಪ್ರಾರಂಭ ಮಾಡೋಣ. ಸೊ ನಿಷ್ಕಲ್ ಅವರೇ, ಪ್ರತಿ ಎಲ್ಲ ಸಾಧನೆಗಳಿಗೂ ನಾವು ಬಾಲ್ಯ ಒಂದು ಬಹಳಷ್ಟು ಮುಖ್ಯವಾಗಿರುವಂತಹ ಪಾತ್ರ ವಹಿಸ್ತದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಏನ್ ಕಲಿತೇವೆ, ಏನ್ ಮಾಡ್ತೇವೆ, ಅದೆಲ್ಲವೂ ಕೂಡ ಮುಂದಿನ ನಿರ್ಧಾರ ಮಾಡ್ತೇವೆ. ಸೊ ನಾವು ಅಲ್ಲಿಂದನೇ ಸ್ಟಾರ್ಟ್ ಮಾಡೋ, ಮತ್ತೆ ನಿಮ್ಮ ಅಚೀವ್ಮೆಂಟ್ಸ್ಗಳ ಬಗ್ಗೆ ಬರೋಣ. ಸೊ ನಿಮ್ಮ ಬಾಲ್ಯ ಹೇಗಿತ್ತು, ಯಾವ ರೀತಿ ಬಾಲ್ಯದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರಿ? ನಾನು ತುಳುಲಿಪಿ ಮಾಡಲಿಕ್ಕೆ ನಾನು ಗುರುಗಳ ಹತ್ರ ಹೋಗ್ತಿದ್ದೆ. ಸೊ ವೇದ ಪಾಠವನ್ನು ಕಲ್ತದ್ದೆ ಗುರುಗಳಿಂದ. ಬಾಲ್ಯದಿಂದನೇ ಭಗವದ್ಗೀತೆ ಆ ಥರದ್ದು ಮಂತ್ರಗಳು, ರುದ್ರ, ಚಮಕ ಅಂಥ ಮಂತ್ರಗಳನ್ನು ಅಭ್ಯಸಿಸುತ್ತಿದ್ದೆ. ಅಷ್ಟೇ ಅಲ್ಲದೆ ಮತ್ತೆ ನಾರ್ಮಲ್ ಚೈಲ್ಡ್ಹುಡ್ಡೇ ಇತ್ತು. ಓದ್ತಾ ಇದ್ದೆ, ಆಡ್ತಾ ಇದ್ದೆ, ವೇದ ಪಾಠಕ್ಕೂ ಹೋಗ್ತಿದ್ದೆ. ಅಂಥದ್ದೇ ನಾರ್ಮಲ್ ಚೈಲ್ಡ್ಹುಡ್ಡೇ ಇತ್ತು. ಸೊ ನಿಮ್ಮ ಎಜುಕೇಷನ್ ಬಗ್ಗೆ ನಾವು ಕನ್ಸಿಡರ್ ಮಾಡಿದರೆ ಅಲ್ಲಿ ನಾವು ಸಾಕಷ್ಟು ಸಾಧನೆಗಳನ್ನು ನೋಡ್ತೇವೆ. ಪರ್ಟಿಕ್ಯುಲರ್ಲಿ ನಿಮ್ಮ ಟೆಂತ್ ಮತ್ತು ಟ್ವೆಲ್ತ್ ವರೆಗೆ ಮಾತಾಡೋದಂತಾದರೆ, ಹತ್ತನೇ ಕ್ಲಾಸಲ್ಲಿ ನೀವು ಸ್ಕೂಲಿಗೆ ಫಸ್ಟ್ ಬಂದಿದ್ರಿ, ಆ್ಯಂಡ್ ಟ್ವೆಲ್ತಲ್ಲಿ ನೀವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ಫಸ್ಟ್ ಬಂದಿದ್ರಿ ಸಿ ಬಿ ಎಸ್ ಸಿ ಬೋರ್ಡ್ನಲ್ಲಿ. ಸೊ ಈ ಒಂದು ಅಚೀವ್ಮೆಂಟ್ಸ್ಗಳ ಬಗ್ಗೆ ಹೇಳಿ, ನಿಮ್ಮ ಸ್ಕೂಲಿಂಗ್ಸ್ ಬಗ್ಗೆ ಹೇಳಿ, ಎಲ್ಲೆಲ್ಲ ನೀವು ಶಾಲೆ ಅಭ್ಯಾಸ ಮಾಡಿದ್ರಿ ಅದ್ರ ಬಗ್ಗೆ ಹೇಳಿ. ಸೊ ಎಲ್ ಕೆ ಜಿ ಮತ್ತು ಯು ಕೆ ಜಿ ಇಲ್ಲಿನ ಲಿಟಲ್ ರಾಕ್ ಬ್ರಹ್ಮಾವರದಲ್ಲಿ ಕಲಿತದ್ದು. ಫಸ್ಟ್ ಟೆನ್ ಮಂಗಳೂರಿನ ಶಾರದಾ ವಿದ್ಯಾಲಯದಲ್ಲಿ ಕಲಿತದ್ದು. ಅದರಲ್ಲಿ ಅಲ್ಲಿನ ಟೀಚರ್ಸ್ ತುಂಬ ಸಪೋರ್ಟಿವ್ ಇದ್ರು. ಸಿ ಬಿ ಎಸ್ ಸಿ ಆದರೂ ನಮಗೆ ಅರ್ಥ ಮಾಡಿಸ್ತಿದ್ರು. ಅದೇ ರೀತಿ ಎನ್ ಟಿ ಎಸ್ ಸಿ ಅಂತ ಎಕ್ಸಾಮ್ ಉಂಟು ಟೆಂತಲ್ಲಿ ಬರೀಲಿಕ್ಕೆ, ಅದಕ್ಕೋಸ್ಕರ ಕೋಚಿಂಗಿಗೆ ಹೋಗ್ತಿದ್ದೆ ನೈನ್ತ್ ಆ್ಯಂಡ್ ಟೆಂತಲ್ಲಿ. ಅದು ಬೋರ್ಡ್ ಎಕ್ಸಾಮ್ಸ್ ಮೇಲೆ ಅಷ್ಟು ಗಮನವಿರಲಿಲ್ಲ, ಫೋಕಸ್ ಇರಲಿಲ್ಲ. ಯಾಕಂದರೆ ಎನ್ ಟಿ ಎಸ್ ಸಿ ಹೈಯರ್ ಲೆವೆಲ್, ಅದಕ್ಕಿಂತ ಆ ಲೆವೆಲಲ್ಲಿ ಮಾಡ್ತಾ ಇದ್ದಾಗಲೇ ಬೋರ್ಡ್ಸಿಗೆ ಫೋಕಸ್ ಆಗ್ತದೆ ಅಂತ. ಸೊ ಅದೇ ರೀತಿ ಬೋರ್ಡ್ಸನ್ನು ಕಾಮ್ಲಿ ಆಗಿ ತಗೊಂಡೆ ಬರೆದು ಆ ರ್ಯಾಂಕ್ ಬಂದಿರ್ತದೆ. ಅದೇ ಲೆವೆನ್ ಟ್ವೆಲ್ತ್ ನಾನು ಮಂಗಳೂರಿನ ಸಿ ಬಿ ಎಸ್ ಸಿ ಮೌಂಟ್ ಕಾರ್ಮೆಲ್, ಮೇರಿ ಹಿಲ್ ಅಲ್ಲಿರುವ ಮೌಂಟ್ ಕಾರ್ಮೆಲ್ ಅಲ್ಲಿ ಕಲ್ತದ್ದು. ಅಲ್ಲಿ ಸಹ ಟೀಚರ್ಸ್ ತುಂಬ ಒಳ್ಳೆದಿದ್ರು, ಸಪೋರ್ಟಿವ್ ಇದ್ರು. ನಾನು ಬೇರೆ ಅಪಾರ್ಟ್ ಫ್ರಮ್ ಸ್ಟಡೀಸ್ ತುಂಬ ಬೇರೆ ಚಟುವಟಿಕೆಗಳನ್ನು ಸಪೋರ್ಟ್ ಮಾಡ್ತಿದ್ರು, ಈಗ ತುಳು ಲಿಪಿದ ಸಾಧನೆಗಳು. ಅದೇ ರೀತಿ ಎರಡು ಸ್ಕೂಲ್ಸಲ್ಲೂ ತುಂಬ ಸಪೋರ್ಟ್ ಸಿಕ್ಕಿದೆ ನನ್ನ ಈ ಅಚೀವ್ಮೆಂಟ್ಸಿಗೆ. ಅದರಲ್ಲೂ ಬೋರ್ಡ್ಸನ್ನು ಕಮ್ಮಿ ಗಮನವಿಟ್ಟು ಅದಕ್ಕಿಂತ ಹೈಯರ್ ಎಕ್ಸಾಮ್ಸ್ ಜೆ ಇ ಇ ಅಥವಾ ಕೆ ವಿ ಪಿ ವೈ ಅಂತ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಿ ನಾನು ಆ ರ್ಯಾಂಕ್ಸನ್ನು ಪಡೆದಿದ್ದೆ. ಓಕೆ. ಸೊ ನೀವು ಆಲ್ರೆಡಿ ಹೇಳಿದಾಗೆ ನೀವು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಬೇರೆ ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಟ್ರೈ ಮಾಡಿದ್ರಿ ಅಂತ ಹೇಳಿ. ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕೇನಂತ ಹೇಳಿದ್ರೆ, ನೀವು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಕೂಡ ರ್ಯಾಂಕ್ ಪಡ್ಕೊಂಡಿದ್ದೀರಿ. ಸೊ ಯೂಶ್ವಲಿ ಬಹಳಷ್ಟು ಜನ ಒಂದಕ್ಕೆ ಟ್ರೈ ಮಾಡ್ತಾರೆ, ಒಂದಕ್ಕೆ ಅಚೀವ್ ಮಾಡ್ಲಿಕ್ಕೆ ಕಷ್ಟ ಮಾಡ್ತಾರೆ. ಬಟ್ ಈ ರೀತಿ ಎಲ್ಲದೂ ಕೂಡ ಅಚೀವ್ ಮಾಡಿರುವಂಥದ್ದು ಅದು ಒಂದು ದೊಡ್ಡ ಸಾಧನೆ, ಅದಕ್ಕಾಗಿ ಕಂಗ್ರ್ಯಾಚುಲೇಷನ್ಸ್. ಅದ್ರ ಜೊತೆಗೆ ನಮ್ಮ ವೀಕ್ಷಕರಿಗೆ ಕೂಡ ನೀವು ತಿಳಿಸ್ಬೇಕು ಯಾವೆಲ್ಲ ಎಕ್ಸಾಮಿನೇಷನ್ಸ್ ನೀವು ಅಟೆಂಪ್ಟ್ ಮಾಡಿದ್ರಿ, ಹೇಗಿತ್ತು ರ್ಯಾಂಕ್ಗಳನ್ನು ಪಡ್ಕೊಂಡಂಥ ವಿಷಯಗಳು. ಸೊ ಇನಿಷಿಯಲಿ ನೈನ್ತ್ ಆ್ಯಂಡ್ ಟೆಂತಲ್ಲಿ ಟೆಂತಲ್ಲಿ ಎಕ್ಸಾಮ್ ಇರ್ತದೆ. ಎನ್ ಟಿ ಎಸ್ ಸಿ ನಮ್ಮ ಕರ್ನಾಟಕ ಗೌರ್ಮೆಂಟೇ ಕಂಡಕ್ಟ್ ಮಾಡೋದು. ಎರಡು ಸ್ಟೇಜ್ ಇರ್ತದೆ, ಫಸ್ಟ್ ಸ್ಟೇಜ್ ಬೈ ಕರ್ನಾಟಕ ಗೌರ್ಮೆಂಟ್, ಸೆಕೆಂಡ್ ಸ್ಟೇಜ್ ಬೈ ಎನ್ ಸಿ ಆರ್ ಟಿ ಇಂಡಿಯಾದಲ್ಲಿ. ಆ ಎಕ್ಸಾಮಿಗೆ ಫಸ್ಟ್ ಕೂತ್ಕೊಳ್ಳಿಗೆ ಪ್ರಯತ್ನ ಶುರು ಮಾಡಿದ್ದು, ಈ ಹೋಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಒಂದು ಶುರು ಮಾಡಿದ್ದೆ ಅಲ್ಲಿಂದ ನಾನು.
ಆ ಎಕ್ಸಾಮ್ ಅಲ್ಲಿ ನಿಯರ್ಲಿ ಕ್ವಾಲಿಫೈ ಆಗಿದ್ದೆ, ಜಸ್ಟ್ ಕಟ್ ಆಫ್ ಕಿಂತ ಒಂದ್ ಎರಡ್ ಮಾರ್ಕ್ಸ್ ಹಿಂದೆ ಇತ್ತು. ಸೊ ಎನ್ ಟಿ ಎಸ್ ಸಿ ನಾನು ಕ್ವಾಲಿಫೈ ಮಾಡಲಿಲ್ಲ. ಅದರಿಂದ ಬೇರೆ ಎಕ್ಸಾಮ್ಸ್ ಮೇಲೆ ತುಂಬ ಫೋಕಸ್ ಇಟ್ಟು ಪ್ರಯತ್ನ ಮಾಡಿದ್ದೇನೆ. ಅದಾದಮೇಲೆ ಲೆವೆಂತಲ್ಲಿ ಕೆ ವಿ ಪಿ ವೈ ಅಂತ ಇರ್ತದೆ, ಕಿಶೋರ್ ವೈಜ್ಞಾನಿಕ್ ಪ್ರೋತ್ಸಾಹಕ ಯೋಜನಾ, ಅದು ಕಂಡಕ್ಟೆಡ್ ಬೈ ಐ ಎ ಎಸ್ ಸಿ ಬ್ಯಾಂಗ್ಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆ ಎಕ್ಸಾಮ್ ನಮಗೆ ಸ್ಕಾಲರ್ಶಿಪ್ಸ್ ಕೊಡ್ತದೆ ಫರ್ದರ್ ಸ್ಟಡಿ ಮಾಡಲಿಕ್ಕೆ. ಅದೇ ಆ ಎಕ್ಸಾಮ್ ಅಟೆಂಪ್ಟ್ ಮಾಡುವ ಲೆವೆಲೇ ವೆರಿ ಹೈ ಇರ್ತದೆ. ಸೊ ಅದನ್ನು ಅಟೆಂಪ್ಟ್ ಮಾಡಿದೆ. ಅದರಲ್ಲೂ ಇನಿಷಿಯಲಿ ಕೆ ವಿ ಪಿ ಲೆವೆಂತಲ್ಲಿ ಆಗಲಿಲ್ಲ. ಅದಾದಮೇಲೆ ಟ್ವೆಲ್ತಲ್ಲಿ ನಾವು ಪ್ರಿಪೇರ್ ಮಾಡ್ತಿದ್ದ ಜೆ ಇ ಅಡ್ವಾನ್ಸ್ಡ್ ಅಂತ, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಅಡ್ವಾನ್ಸ್ಡ್, ಆ ಲೆವೆಲಲ್ಲಿ ಪ್ರಿಪೇರ್ ಮಾಡಿದ್ರು ನನಗೆ ಕೆ ವಿ ಪಿ ಐ ಎಸ್ ಎ ಸ್ಟ್ರೀಮ್ ಅಂತ ಹೇಳ್ತಾರೆ ಲೆವೆಂತ್ ಸ್ಟ್ಯಾಂಡರ್ಡ್ಗೆ, ಅದರಲ್ಲೇ ಆಗಲಿಲ್ಲ. ಅದೇ ಟ್ವೆಲ್ತ್ ಸ್ಟ್ಯಾಂಡರ್ಡಿಗೆ ಬಂದಾಗ ಫಸ್ಟ್ ಕೆ ವಿ ಪಿ ವೈ ಇನ್ನೊಂದಿತ್ತು, ಕೆ ವಿ ಪಿ ಐ ಎಸ್ ಎಕ್ಸ್ ಸ್ಟ್ರೀಮ್. ಆ ಸ್ಟ್ರೀಮಲ್ಲಿ ನಾನು ಕ್ವಾಲಿಫೈ ಆಗಿ ಒಂದು 900 ರ್ಯಾಂಕ್ ಬಂತು. ಸೊ ನಾನು ಫೆಲೋಶಿಪ್ಪಿಗೆ ಎಲಿಜಿಬಲ್ ಅಂತ. ಅದರ ಅಡ್ವಾಂಟೇಜ್ ಏನಂದರೆ, ಈಗ ನೆಕ್ಸ್ಟ್ ನಾನು ಬಿ ಎಸ್ ಎಮ್ ಎಸ್ ಎಲ್ಲ ಮಾಡೋದಕ್ಕೆ ಫೀಸ್ ಅವರೇ ದೇಲ್ ಟೇಕ್ ಕೇರ್ ಆಫ್ ದಟ್. ಸೊ ಆದ್ದರಿಂದ ಸ್ಕಾಲರ್ಶಿಪ್ಸ್ ಮಾತ್ರ ಅಲ್ಲ, ಲೈಬ್ರರೀಸಿಗೆ ಆಕ್ಸೆಸ್ ಇರ್ತದೆ, ಹಾಗೆಲ್ಲ ಇರ್ತದೆ. ಅದಾದಮೇಲೆ ಮೇನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಜೆ ಇ ಅಂತ ಇರ್ತದೆ, ಮೇನ್ಸ್ ಇರ್ತದೆ. ಮೇನ್ಸ್ ಅನ್ನು ಅಟೆಂಡ್ ಮಾಡಿದ್ದೇನೆ, ಅದರಲ್ಲಿ ಒಂದು 99.7% ಅಷ್ಟು ಬಂತು. ಅದು ಜೆ ಮೇನ್ಸ್ ಇರೋದು ಫಾರ್ ಎನ್ ಐ ಟಿಸ್, ಇಲ್ಲಿ ಎನ್ ಐ ಟಿಕೆ ಹಾಗೆದೆಲ್ಲ ಅಡ್ಮಿಷನ್ಗೆ. ಅದು ಎಲಿಜಿಬಲ್ ಫಾರ್ ಜೆ ಅಡ್ವಾನ್ಸ್ಡ್ ಆಲ್ಸೋ, 90% ಅಬೋವ್ ಅವರು ಎಲಿಜಿಬಲ್. ಅದನ್ನು ಅಟೆಂಪ್ಟ್ ಮಾಡಿದೆ ಜೆ ಅಡ್ವಾನ್ಸ್ಡ್, ಅದಿರೋದು ಐ ಐ ಟಿಸ್ ಅಂಥದ್ರಲ್ಲೆಲ್ಲ. ಅದರಲ್ಲೇ ಅಟೆಂಪ್ಟ್ ಮಾಡಿ ಒಂದು 6,000 ಎ ಐ ಆರ್ ಬಂತು. ಅದಾಗುವಾಗಲೇ ಸಿ ಇ ಟಿ ಅನ್ನು ಬರೆದೆ ಜಸ್ಟ್ ಫಾರ್ ಫನ್, ನನಗೆ ಯೂಸ್ ಇಲ್ಲ ಅದು. ಬಿಕಾಸ್ ನಾನು ಆ ಸೀಟ್ ಇಂದ ಯಾವುದೇ ಕಾಲೇಜಿಗೆ ಚೂಸ್ ಮಾಡಲ್ಲ, ಅದು ಸುಮ್ಮನೆ ಬರ್ದ್ರಿಂದ 43 ರ್ಯಾಂಕ್ ಬಂತು ಸ್ಟೇಟ್ ಅಲ್ಲಿ. ಓಕೆ, ನೀವು ಈಗ ಬೇರೆ ಬೇರೆ ರೀತಿಯ ಎಕ್ಸಾಮಿನೇಷನ್ ಟ್ರೈ ಮಾಡಿದ್ದೀವಿ. ಸೊ ನಾವು ಸಾಮಾನ್ಯವಾಗಿ ಲೋಕಲ್ ಎಡ್ಸ್ಗಳನ್ನು ಗಮನಿಸುವಾಗ ಇಲ್ಲಿ ನಾವು ಲೋಕಲ್ ಆಗಿ ಎಜುಕೇಶನ್ ಪಡ್ಕೊಳ್ಳುವ ಅನ್ನೋರು ತುಂಬ ಕಮ್ಮಿ ಇರುತ್ತೆ, ಜಾಸ್ತಿ ಇರ್ತಾರೆ. ಸೊ ಪ್ರೀಮಿಯಮ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಟ್ರೈ ಮಾಡಲ್ಲ. ಈಗ ನೀವು ಪ್ರೆಸೆಂಟ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಮತ್ತು ರಿಸರ್ಚ್ ಅಲ್ಲಿದೆ, ಅದು ಕೂಡ ಒನ್ ಆಫ್ ದ ಪ್ರೀಮಿಯಮ್ ಇನ್ಸ್ಟಿಟ್ಯೂಷನ್ ಇಂಡಿಯಾದಲ್ಲಿ. ಸೊ ಯಾವ ರೀತಿ ನಿಮಗೆ ಅದು ಅದರ ಬಗ್ಗೆ ಓಪನ್ನೆಸ್ ಬಂತು, ನಾನು ಅಂಥ ಪ್ರೀಮಿಯಮ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಹೇಳಿದ್ರಿ ನಾವು ಸಿ ಇ ಟಿಯಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿ, ಸೊ ಯಾವ ರೀತಿ ಆ ಓಪನ್ನೆಸ್ ಕ್ರಿಯೇಟ್ ಆಯಿತು ನಿಮ್ಮಲ್ಲಿ? ಫಸ್ಟ್ಲಿ ಅದು ಬಂದದ್ದು ಒಂದು ದೊಡ್ಡ ಕಾಂಪಿಟೇಷನ್, ಅದು ಜೆ ಇ ಎಲ್ಲ ಫಿಗರ್ ಔಟ್ ಮಾಡೋ ಒಂದು ಕಾಂಪಿಟೇಷನ್. ಅದು ತುಂಬ ಎಷ್ಟು 10 lakh ಸ್ಟೂಡೆಂಟ್ಸ್ ಬರೀತಾರೆ. ಆ ಕಾಂಪಿಟೇಷನ್ ಅಟೆಂಪ್ಟ್ ಮಾಡಲಿಕ್ಕೆ ಬರ್ದದ್ದು, ನಾನೇನು ಎಂಟ್ರೆನ್ಸಿಗೋಸ್ಕರ ಬರ್ದದಲ್ಲ. ಆದರೆ ಅದನ್ನು ನೋಡ್ತಾ ನೋಡ್ತಾ, ಅದರ ಮೇಲೆ ರಿಸರ್ಚ್ ಮಾಡ್ತಾ ನೋಡುವಾಗ ಐ ಐ ಟಿಸ್, ಎನ್ ಐ ಟಿಸ್ ಅಥವಾ ಈಗ ಐ ಸರ್, ಐ ಎ ಎಸ್ ಸಿ ಅಂಥದ್ದೆಲ್ಲ ಇನ್ಸ್ಟಿಟ್ಯೂಷನ್ಸ್ ಗೌರ್ಮೆಂಟ್ ಇಂಪಾರ್ಟೆನ್ಸ್ ಕೊಡ್ತದೆ, ನಮ್ಮ ಫೀಸ್ ಕವರ್ ಮಾಡ್ತದೆ, ಕ್ವಾಲಿಟಿ ಟೀಚಿಂಗ್, ಪ್ರೊಫೆಸರ್ಸ್ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇದ್ದವರು, ತುಂಬ ವರ್ಷದಲ್ಲಿ ಕಲಿತವರು. ಸೊ ಆ ರೀತಿಯಲ್ಲಿ ನಾನು ಅದಕ್ಕೆ ಫೋಕಸ್ ಮಾಡಿದೆ. ಇನಿಷಿಯಲಿಂದ ಆ ರಿಸರ್ಚ್ ಮಾಡೋದೇ ಇಂಟ್ರೆಸ್ಟ್ ಇದ್ದುದರಿಂದ ನಾನು ಐ ಸರ್ ನಾನು ಚೂಸ್ ಮಾಡಿದೆ. ಓಪನ್ನೆಸ್ ಮೇನ್ಲಿ ಬಂದದ್ದು ನಾನು ಮೋರ್ ಅಬೌಟ್ ಅದ್ರ ಬಗ್ಗೆ ಸರ್ಚ್ ಮಾಡೋಗೆಲ್ಲ ಇಲ್ಲಿನ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದರದ್ದೇ ಅದು ಪ್ರಾಬ್ಲಮ್ಸ್ ಇರ್ತದಲ್ಲ, ಅದೇ ನ್ಯಾಷನಲ್ ಇಂಪಾರ್ಟೆನ್ಸ್ ಕೊಡೋ ಇನ್ಸ್ಟಿಟ್ಯೂಷನ್ಸಲ್ಲಿ ಕ್ವಾಲಿಟಿ ಟೀಚಿಂಗ್ ಉಂಟು ಅಥವಾ ಆ ರೀತಿಯಲ್ಲಿ ಕರಿಕ್ಯುಲಮ್ ಅನ್ನು ಮೇಂಟೈನ್ ಮಾಡ್ತಾರೆ, ಅಂಥ ಫೀಚರ್ಸ್ ಇದ್ದುದರಿಂದ ಅದಕ್ಕೆ ಚೂಸ್ ಮಾಡಿದ್ದೇನೆ. ಓಕೆ, ಸೊ ಈಗ ನಾವೀಗ ಜೆ ಇ ಕನ್ಸಿಡರ್ ಮಾಡಿದೆ ಅಥವಾ ಐ ಐ ಟಿಸ್ಗಳು ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂತ ಕನ್ಸಿಡರ್ ಮಾಡಿದರೆ, ಆ್ಯಕ್ಚುಯಲ್ ಜರ್ನಿ ಬಿಗೇನ್ ಆಗೋದು ಅಲ್ಲಿ ಸೇರಿದ ನಂತರ ಅಲ್ಲ, ಅದಕ್ಕಿಂತ ಮುಂಚೆವೇ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ನಮ್ಮ ಒಂದು ಲರ್ನಿಂಗ್ ಪ್ರೊಸೆಸ್ ಇರ್ತದೆ, ಎಕ್ಸಾಮಿನೇಷನ್ ಪ್ರಿಪರೇಷನ್ ಪ್ರೊಸೆಸ್ ಇರ್ತದೆ. ಸೊ ಈ ಒಂದು ಪ್ರೊಸೆಸ್ ಬಗ್ಗೆ ಹೇಳಿ, ಯಾವ ರೀತಿ ರೆಡಿ ಮಾಡ್ಕೊಂಡ್ರಿ ನಿಮ್ಮನ್ನು ನೀವು ಎಕ್ಸಾಮ್? ಸೊ ಫಸ್ಟ್ ಆಫ್ ಆಲ್, ಜೆ ಇ ಸಿಲೆಬಸ್ ಎಷ್ಟು ಉಂಟು ಅದು ನಮ್ಮ ನಾರ್ಮಲ್ ಎನ್ ಸಿ ಆರ್ ಟಿ ಸಿಲೆಬಸ್ ಯಾವ್ದು 11th 12th ಅಲ್ಲಿ ಕಲಿಸ್ತಾರೆ. ಆದರೆ ಪ್ರಾಬ್ಲಮ್ ಏನಂದರೆ, ಕ್ವೆಶನ್ಸ್ ಕೇಳೋದು ಇನ್ ಬಿಟ್ವೀನ್ ದ ಲೈನ್ಸ್ ಥರ. ನಾವು ನಾರ್ಮಲ್ ಒಂದು ರೀತಿ ಓದಿದ್ರೆ ಅರ್ಥ ಆಗಲ್ಲ, ಅದನ್ನೇ ಡೀಪ್ ರಿಸರ್ಚ್ ಮಾಡಿ ಅಥವಾ ಸರ್ಚ್ ಮಾಡಿ ಬೇರೆ ಬುಕ್ಸಿಂದ ನೋಡಿ ಅಂಥ ರೀತಿಯಲ್ಲಿ ಕಲ್ತ್ರೇ ಈ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡ್ಬೋದು. ಜೆ ಇ ಮೇನ್ಲಿ ಇರೋದು ಎಂಟ್ರೆನ್ಸಿಗೆ, ಆದರೆ ಅದನ್ನೇ ಕಾಂಪಿಟೇಷನ್ ಆಗಿಯೂ ತಗೊಳ್ಬೋದು. ನಾನು ಜೆ ಇ ಥ್ರೂ ಎಂಟರೇ ಮಾಡಲಿಲ್ಲ ಐಸರನ್ನು, ಐಸರಿಗೆ ಅದರದ್ದೇ ಆದ ಟೆಸ್ಟ್ ಇತ್ತು. ಸೊ ನಾನು ಜೆ ಇ ಬರ್ದದ್ದು ಕಾಂಪಿಟೇಷನ್ಗೋಸ್ಕರ ಮಾತ್ರ. ಆದರೆ ಯಾರೆಲ್ಲ ಎಂಟ್ರೆನ್ಸ್ ಹುಡುಕ್ತಿದ್ದಾರೆ ಅಂಥ ಕಾಲೇಜಸ್ಸಲ್ಲಿ ಕಲಿಯುವ ಇದೇ ಬೇರೆ. ಆ ಎಕ್ಸ್ಪೋಜರ್, ಪಿಯರ್ ಗ್ರೂಪ್ ವೆರಿ ಇಂಪಾರ್ಟೆಂಟ್ ಕಲಿಯುವಾಗ. ನಮ್ಮೊಟ್ಟಿಗೆ ಸಹಪಾಠಿಗಳು ಟಾಪ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇದ್ದವರು ಅಲ್ಲಿ ಬರ್ತಾರೆ. ಸೊ ಈಗ ಎನ್ ಐ ಟಿ ಕೆ ಹಿಡ್ಕೊಳ್ಳಿ, ಅದರಲ್ಲಿ ಬರುವವರು ಜೆ ಇ ಮೇನ್ಸಲ್ಲಿ ಮಿನಿಮಮ್ ಒಂದು 5,000 ರ್ಯಾಂಕ್ ಒಳಗೆ ಬರಬೇಕು. ಸೊ ಅಂಥ ಟಾಪರ್ಸ್ ಒಟ್ಟಿಗೆ ಕಲಿಯುವ ಅವಕಾಶ ಸಿಗ್ತದೆ, ಅದೇ ಲೋಕಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಾಟ್ ಅಷ್ಟು ಪಾಸಿಬಲ್.
ಸೊ ಅದೊಂದು ಅಡ್ವಾಂಟೇಜ್ ಇರ್ತದೆ. ಅಷ್ಟೇ ಅಲ್ಲದೆ ಪ್ರಿಪರೇಷನ್ ಹೇಗೆ ಮಾಡಿದೆ ಅಂದ್ರೆ, ಜೆಇಇ ಕನ್ಸಿಡರ್ ಆದದ್ದು ಒನ್ ಆಫ್ ದಿ ಹಾರ್ಡೆಸ್ಟ್ ಎಕ್ಸಾಮ್ಸ್ ಇನ್ ದ ವರ್ಲ್ಡ್ ಬಿಕಾಸ್ ಅದರ ಟೈಮ್ ಮಿನಿಮಮ್ ಉಂಟು. ಸೊ ನಾನು ಬುಕ್ಸ್ ತುಂಬಾ ಬುಕ್ಸ್ ರೆಫರ್ ಮಾಡ್ಲಿಕ್ಕೆ ಇರ್ತದೆ, ಅದು ಆನ್ಲೈನ್ ಫೈಂಡ್ ಮಾಡ್ಬೋದು ಅಥವಾ ಎಲ್ಲೆಸ ಸಿಗ್ತದೆ. ಬುಕ್ಸ್ ಅಷ್ಟೇ ಅಲ್ಲ, ಪ್ರಾಬ್ಲಮ್ಸ್ ತುಂಬಾ ಮಾಡಬೇಕು ಮತ್ತೆ ಓದಿ ಬೈ ಹಾರ್ಟ್ ಮಾಡುವ ಅದು ಬಿಡಬೇಕು. ನಾವು ಪ್ರಾಬ್ಲಮ್ಸ್ ಅಂಡ್ ಲಾಜಿಕಲ್ ಅಪ್ರೋಚ್ ಕೊಡಬೇಕು, ನಾಟ್ ಲೈಕ್ ಏನಿರ್ತದೆ ಅದನ್ನೇ ಬರೆಯೋದು. ಅದೆಲ್ಲ ಬೋರ್ಡ್ ಎಕ್ಸಾಮ್ಸ್ಗೆ ಲಿಮಿಟೆಡ್ ಅಷ್ಟೇ. ನಾವು ಜೆಇಇಗೆಲ್ಲ ನೋಡುವಾಗ ಅದರಲ್ಲಿ ಎಮ್ ಸಿ ಕ್ಯೂಸ್ ಮಾತ್ರ ಇರೋದು, ಯಾರಿಗೂ ಲಾಂಗ್ ಆನ್ಸರ್ ಎಲ್ಲ ಬೇಡವೇ ಬೇಡ. ನೀವು ಆ ಆಪ್ಟಿಟ್ಯೂಡ್ ಥರ ಇರಬೇಕು, ಏನಂದರೆ ಓದಿ ಅದನ್ನು ಅರ್ಥ ಮಾಡಿ ಒಂದು ಸಣ್ಣವನಿಗೆ ಎಕ್ಸ್ಪ್ಲೇನ್ ಮಾಡುವಷ್ಟು ಅರ್ಥ ಇದ್ದರೆ ಒಂದು ಜೆಇಇಗೆ ಪ್ರಿಪೇರ್ ಆದಾಗೇ ಲೆಕ್ಕ. ಮತ್ತು ಪ್ರಾಬ್ಲಮ್ಸ್ ತುಂಬ ಮಾಡಬೇಕು ಪ್ರಾಕ್ಟಿಸ್ ಅಲ್ಲಿ, ಆ ಲಿಮಿಟೆಡ್ ಟೈಮಲ್ಲಿ ಮಾಡೋದಕ್ಕೆ ಪ್ರಾಬ್ಲಮ್ಸ್ ತುಂಬ ಪ್ರಾಕ್ಟಿಸ್ ಮಾಡಬೇಕು. ಓಕೆ, ನೀವು ಈಗ ಪ್ರೆಸೆಂಟ್ಲಿ ಐಸರ್ ಅಲ್ಲಿ ಇದ್ದೀರಿ, ನಿಮ್ಮ ಸ್ಟಾರ್ಟ್ ಆಗಬೇಕು ಇನ್ನು. ಸೊ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ, ಅದಕ್ಕೆ ಹೋಗುವಂಥ ಪ್ರೊಸೀಜರ್ ಹೇಗಿರ್ತದೆ, ಆ ಇನ್ಸ್ಟಿಟ್ಯೂಷನ್ ಏನು, ಏನು ನೀವು ಕಲಿತೀರಿ ಅಲ್ಲಿ ಅನ್ನೋದು. ಐಸರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಆ್ಯಂಡ್ ರಿಸರ್ಚ್, ಇಂಡಿಯಾದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ ನಂಬರ್ ಒನ್ ಅಂತ ವರ್ಲ್ಡ್ ಏಷ್ಯಾದಲ್ಲೇ ರಿಸರ್ಚಲ್ಲಿ ನಂಬರ್ ಒನ್ನಲ್ಲಿತ್ತು. ಅದು ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸೆ. ಆದರೆ ಎಲ್ಲರಿಗೂ ಐ ಎ ಎಸ್ಸಿಗೆ ಹೋಗಲಿಕ್ಕೆ 200 ಸೀಟ್ಸ್ ಮಾತ್ರ ಇರೋದು. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ತುಂಬ ಬೇರೆ ಇನ್ಸ್ಟಿಟ್ಯೂಟ್ಸ್ ಮಾಡಿದರು, ಐಸರ್ಸ್ ಅಂತ ಮಾಡಿತ್ತು. 7 ಐಸರ್ಸ್ ಉಂಟು, ಪುಣೆ, ಕೋಲ್ಕತ್ತಾ, ಭೋಪಾಲ್, ಮೊಹಾಲಿ, ತಿರುಪತಿ ಮತ್ತೆ ಎಲ್ಲೋ. ಸೊ 7 ಐಸರ್ಸ್ಗೆ ಅವ್ರದ್ದೇ ಆದ ಟೆಸ್ಟ್ ಉಂಟು, ಐಸರ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಅದಿಲ್ಲದೆ ಕೆ ವಿ ಪಿ ವೈ ಹೇಳಿದ್ದೆ, ಕಿಶೋರ್ ವೈಜ್ಞಾನಿಕ ಪ್ರೋತ್ಸಾಹಕ ಯೋಜನೆ, ಅದು ಐ ಎ ಎಸ್ಸಿಗೂ ಅಡ್ಮಿಷನ್, ಐಸರಿಗೂ ಅಡ್ಮಿಷನ್ ಆಗ್ತದೆ. ಜೆಇ ಇಂದ ಸಹ ಸ್ಟ್ರೀಮ್ಸ್ ಉಂಟು, ಆದರೆ ಅವರ ಎಕ್ಸಾಮ್ ಥ್ರೂ ಜಾಸ್ತಿ ಫೋಕಸ್. ಸೊ ತುಂಬ ಜನರು ಜೆಇ ಎಲ್ಲ ಬರೆದವರು ಬಿ ಟೆಕ್ ತಗೊಂಡು ಜಾಬ್ಸ್ ಮೇಲೆ ಫೋಕಸ್ ಮಾಡ್ತಾರೆ. ನನಗೆ ಅದು ಪ್ರೈಮರಿಲಿ ಇಂಟ್ರೆಸ್ಟ್ ಇರಲಿಲ್ಲ, ಅದು ಸಹ ಜಾಸ್ತಿ ಜಾಸ್ತಿ ಓದ್ತಾ ಹೋದಾಗ ರಿಸರ್ಚ್ ಮೇಲೇ ಇಂಟ್ರೆಸ್ಟ್ ಬರ್ಲಿಕ್ಕೆ ಶುರು ಆಯಿತು. ಒಂದು ಕ್ವೆಶನ್ ನೋಡಿ ಆನ್ಸರ್ ಮಾಡೋದು ಅಥವಾ 9 to 5 ಜಾಬ್ ಅಂಥದ್ದೆಲ್ಲ ಸೂಟ್ ಮಾಡಲ್ಲ ಅಂತ ಗೊತ್ತಾಯಿತು. ಸೊ ನಾನು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸಿಗೆ ಹೋದೆ. ಇಂಡಿಯಾದಲ್ಲಿ ಐ ಎ ಎಸ್ಸಿ ಆದಮೇಲೆ ಐಸರ್ಸೇ ಇರೋದು, ಅದರಲ್ಲಿ ಐಸರ್ ಪುಣೆ ಅಂತ ಚೂಸ್ ಮಾಡಿದ್ದೇನೆ. ಅಲ್ಲಿ ನಾರ್ಮಲ್ ಜಾಬಿಗೋಸ್ಕರ ಮಾಡಲ್ಲ, ಪ್ಲೇಸ್ಮೆಂಟ್ಸ್ ಅಷ್ಟಿರಲ್ಲ, ಅದೊಂದು ಡಿಸ್ಅಡ್ವಾಂಟೇಜ್. ಆ್ಯಂಡ್ ನಾವು ಫರ್ದರ್ ಪಿ ಎಚ್ ಡಿಗೆಲ್ಲ ಹೋಗ್ತೇವೆ, ಇಂದ ರಿಸರ್ಚ್ ಓರಿಯೆಂಟೆಡ್ ಲರ್ನಿಂಗ್ ಇರ್ತದೆ. ಓಕೆ, ಸೊ ಇದರ ಜೊತೆಗೆ ನಿಮಗೆ ಆಸ್ಟ್ರೋನಾಮಿಯಲ್ಲೂ ಕೂಡ ಇಂಟ್ರೆಸ್ಟ್ ಇತ್ತು ಅಂತ ಗೊತ್ತಾಯಿತು, ಹೇಗೆ ಬೆಳಿತೀ ಇಂಟ್ರೆಸ್ಟ್, ಏನೆಲ್ಲ ಮಾಡ್ತೀರಿ ಇದರ ಕುರಿತು? ಆಸ್ಟ್ರೋನಾಮಿ ಲೋಕಲ್ ಸ್ಕೈಸ್ ಅನ್ನು ನೋಡಿಯೇ ಅದು ಇಂಟ್ರೆಸ್ಟ್ ಬಂತು, ಮತ್ತು ಕೆಲವು ಬುಕ್ಸ್ ಓದಿದ್ದೇನೆ ಅದಕ್ಕೋಸ್ಕರ. ಅಲ್ಲೇ ಲೋಕಲ್ ಸ್ಟಾರ್ ಗೇಜಿಂಗ್ ಸೆಷನ್ಸ್ ಅಂತ ಇರ್ತದೆ, ನಾವೇ ಹೋಗಿ ಟೆಲಿಸ್ಕೋಪ್ ಎಲ್ಲ ಸೆಟ್ ಮಾಡಿ ಪ್ರೊಸೆಸ್ ಮಾಡಿ ಇಮೇಜಿಂಗ್ ಎಲ್ಲ ಮಾಡ್ತಿದ್ದೆ. ಅದಕ್ಕೂ ಕೋಡಿಂಗ್ ಎಲ್ಲ ಬೇಕಾಗ್ತದೆ, ಅದನ್ನೆಲ್ಲ ಕಲ್ತಿದ್ದೇನೆ. ಮತ್ತು ಬುಕ್ಸ್ ಓದಿ ಸಹ ಇಂಟ್ರೆಸ್ಟ್ ಬಂತು. ಅದೊಂದು ಆ ಫೀಲ್ಡ್ ನಮ್ಮನ್ನು ಸಿಂಪಲ್ ಅಂತ ಪ್ರೂವ್ ಮಾಡ್ತದೆ, ಯಾಕೆಂದರೆ ಅಷ್ಟು ದೊಡ್ಡ ಯೂನಿವರ್ಸಲ್ಲಿ ನಾವು ಒಂದು ಗ್ಯಾಲಕ್ಸಿಯಲ್ಲಿ, ಒಂದು ಪ್ಲ್ಯಾನೆಟ್, ಒಂದು ಸೋಲಾರ್ ಸಿಸ್ಟಮಲ್ಲಿ, ಒಂದು ಪ್ಲ್ಯಾನೆಟಲ್ಲಿ ಅಷ್ಟು ಸಣ್ಣ ನಾವು ಅಂತ ಆ ಫೀಲಿಂಗ್ ಅಂತ ಇರ್ತದೆ. ಅದೊಂದು ವೆರಿ ನೈಸ್ ಫೀಲಿಂಗ್ ಅಂತ. ಓಕೆ, ಸೊ ನೀವು ಸ್ಕೂಲಿಂಗ್ ಟೈಮಲ್ಲಿ ಈ ಕ್ವಿಜ್ ಅಂತ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತೀರಿ. ಸೊ ಹೇಗಿತ್ತು ನಿಮ್ಮ ಕ್ವಿಜ್ ಇಂಟ್ರೆಸ್ಟ್ ಮತ್ತು ಇಲ್ಲಿ ಆದಂಥ ನಿಮಗೆ ಅನುಭವಗಳು? ಕ್ವಿಜಿಂಗ್ ನಾನು ಸೇರಿದ್ದು ಆ್ಯಕ್ಚುಲಿ ಒಂದು ಸಬ್ಸ್ಟಿಟ್ಯೂಟ್ ಥರ, ಯಾರಿಗೂ ಬರಲಿಕ್ಕಾಗಲಿಲ್ಲ ಅಂತ ನಾನು ಹೋದದ್ದು ಇನಿಷಿಯಲಿ ಇತ್ತಲ್ಲಿ. ಅದಾದಮೇಲೆ ನನಗೆ ಅದು ಇಷ್ಟ ಆಗ್ಲಿಕ್ಕೆ ಶುರು ಆಯಿತು, ಯಾಕಂದರೆ ಸ್ಟಡೀಸ್ ಅಷ್ಟೇ ಅಲ್ಲ, ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್, ನಾನು ನ್ಯೂಸ್ ಪೇಪರ್ ಓದ್ತಿದ್ದೆ ದಿನ. ಸೊ ಅದರಿಂದ ಕರೆಂಟ್ ಅಫೇರ್ಸ್ ಗೊತ್ತಿದ್ದರಿಂದ ತುಂಬ ಲೋಕಲ್ ಕ್ವಿಜಸ್ ಮಾಡಿದ್ದೇನೆ, ಸ್ಟೇಟ್ ಲೆವೆಲ್, ಝೋನಲ್ ಲೆವೆಲ್ ತನಕ ಹೋಗಿದ್ದೇನೆ ಕ್ವಿಜಿಂಗಲ್ಲಿ. ಸೊ ನೀವೀಗ ನ್ಯೂಸ್ ಪೇಪರ್ ಬಗ್ಗೆ ಹೇಳಿದ್ರಿ, ಯೂಶ್ವಲಿ ಸೈನ್ಸ್ ಸ್ಟೂಡೆಂಟ್ಸ್ಗಳು ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಅಭಾವದನ್ನು ಉಂಟು. ಯಾಕಂತ ಹೇಳಿದ್ರೆ ನಮ್ಗೆ ಯಾಕೆ ಪೊಲಿಟಿಕ್ಸ್, ನಮ್ಗೆ ಯಾಕೆ ಡೈಲಿ ವರ್ಲ್ಡಲ್ಲಿ ಏನಾಗ್ತದೆ ಅದು ಯಾಕೆ ನಾವು ಸೈನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇವೆ, ನ್ಯೂಸ್ ಓದಿದ್ರು ಸೈನ್ಸ್ನ ರಿಲೇಟೆಡ್ ಆಗಿ ನ್ಯೂಸ್ ಓದ್ತೇವೆ ಅಂತ. ಬಟ್ ನಮ್ಮನ್ನು ನಾವು ಅಪ್ಡೇಟ್ ಆಗಿ ಇಟ್ಕೊಳ್ಳುವಂಥದ್ದು ಎಷ್ಟು ಮುಖ್ಯ ಅನಿಸ್ತದೆ ನಿಮಗೆ? ಅದೇ ಪ್ರಾಬ್ಲಮ್ ಇಂಡಿಯಾದಲ್ಲಿ ಜೆಇ ಫೋಕಸ್ ಮಾಡೋರು, ಅವ್ರಿಗೆ ವರ್ಲ್ಡ್ ಕಪ್ ಆಗಿದೆ ಅದೆಲ್ಲ ಏನು ಗೊತ್ತಿರಲ್ಲ, ಅದು ಅವ್ರ ಕಟ್ ಆಫ್ ಫ್ರಮ್ ರಿಯಾಲಿಟಿ. ಇದು 2 ವರ್ಷಕ್ಕೆ ಓಕೆ, ಅವ್ರು ಜೆಇಯಲ್ಲಿ ಒಳ್ಳೆ ರ್ಯಾಂಕ್ ಸಿಕ್ಕಿತ್ತು ಐ ಐ ಟಿಗೆ ಹೋಗ್ತಾರೆ ಓಕೆ, ಅಲ್ಲಿ ಐ ಐ ಟಿಗೆ ಸೇರಿದ ಮೇಲೆ ಅವ್ರ ಕಲ್ಚರಲ್ ಲೈಫ್ ಇರಲ್ಲ, ಏನಿರಲ್ಲ, ಅವ್ರ ಮೋರ್ ಚಾನ್ಸಸ್ ಆಫ್ ಫೇಲಿಯರ್. ಸೊ ಅದನ್ನಿಟ್ಕೊಂಡು ನಾನು ಅಪ್ ಟು ಡೇಟ್ ಇದ್ದೇನೆ, ಅದೆಲ್ಲ ವಿಷಯಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ಅದು ವೆರಿ ಎಸೆನ್ಷಿಯಲ್, ಓನ್ಲಿ ಸ್ಟಡೀಸ್ ಇರಬಾರ್ದು, ಓವರ್ಆಲ್ ಜಾಕ್ ಆಫ್ ಆಲ್ ಆದರೂ ಓಕೆ, ಆದರೆ ಮಲ್ಟಿ ಡಿಸಿಪ್ಲಿನರಿ ಇರಬೇಕು. ಸೊ ನೀವು ಮಲ್ಟಿ ಡಿಸಿಪ್ಲಿನರ್ ಬಗ್ಗೆ ಹೇಳಿದರೆ, ನಾವು ನಿಮ್ಮ ಒಂದು ಅಚೀವ್ಮೆಂಟ್ಸ್ಗಳಲ್ಲಿ ಬಹಳ ಮುಖ್ಯವಾಗಿ ಗುರುತಿಸಬಹುದಾಗಿರುವಂಥದ್ದು ನೀವು ತುಳು ಲಿಪಿಯ ಬಗ್ಗೆ ಮಾಡಿರುವಂತಹ ಕೆಲಸಗಳು.
ಸೊ ಇದರ ಸ್ಟಾರ್ಟಿಂಗ್ ಇಂದಾನೆ ಬರೋಣ ನಮಗೆ. ತುಳು ಲಿಪಿ ಕಲಿಬೇಕು ಅಂತ ಯಾಕೆ ಇಂಟ್ರೆಸ್ಟ್ ಹುಡ್ತಿತ್ತು ಮತ್ತೆ ಹೇಗೆ ಕಲ್ತ್ರೆ? ನಾನು ವೇದ ಪಾಠಕ್ಕೆ ಹೋಗ್ತಿದ್ದೆ ಗುರುಗಳ ಹತ್ರ. ಅವರು ನಾನು ನೈನ್ತ್ ಅಲ್ಲಿರುವಾಗ ನನಗೆ ಕೆಲವು ತಾಳೆಗರಿಗಳನ್ನು ತೋರಿಸಿದ್ರು. ಪುರಾತನ ಕಾಲದ ತುಳು ಲಿಪಿಯಲ್ಲೇ ಎನ್ಗ್ರೇವ್ ಆಗಿದ್ದದ್ದು. ಅದನ್ನು ನೋಡಿ ಅವ್ರು ಹೇಳ್ತಾ ಇದ್ರು, ಇಂಥ ನಮ್ಮೆಲ್ಲರ ಮನೆಯಲ್ಲಿ ತುಂಬಾ ಅಂಥದ್ದಿತ್ತು ನಮ್ಮ ಊರಲ್ಲಿ, ಆದ್ರೆ ಅದು ಏನ್ ಮಾಡ್ತಾರೆ ಬಿಸಾಡ್ತಾರೆ, ಈಗ ರಿನೋವೇಟ್ ಎಲ್ಲ ಮಾಡುವಾಗ ಅದನ್ನೆಲ್ಲ ಬಿಸಾಡ್ತಾರೆ ಅಥವಾ ಬರ್ನ್ ಮಾಡ್ತಾರೆ. ಸೊ ಅದರಲ್ಲಿರೋ ನಾಲೆಜ್ ಲಾಸ್ಟ್ ಆಗ್ತಾ ಇತ್ತು. ಅದರಲ್ಲಿ ಎಷ್ಟು ನಾಲೆಜ್ ಉಂಟು. ಈಗ ಈಚ್ ನದಿಗೆ ಒಂದು ಸ್ತೋತ್ರ ಇತ್ತು ಅವಾಗ, ಅದೆಲ್ಲ ನಾಶ ಹೋಗ್ತಾ ಇತ್ತು ಅಂತ ಕ್ವಾಲಿಟಿ ಇನ್ಫಾರ್ಮೇಶನ್. ಸೊ ಅವ್ರು ಹೇಳಿದ್ರು ಏನಾದ್ರೂ ಒಂದು ಮಾಡಿ. ಈಗ ಕನ್ನಡಕ್ಕಾದ್ರೆ ಲಿಪಿ ಉಂಟು, ಮಲಯಾಳಂ ಪೀಪಲ್ ಹೇಳ್ತಾರೆ ತುಳುವಿಂದಾನೆ ಬಂದದ್ದು. ಇಲ್ಲಿನ ಬ್ರಾಹ್ಮಣರು ಅಲ್ಲಿ ಪೂಜಾ ಕೆಲಸಗಳಲ್ಲಿ ಹೋಗಿ ಅಲ್ಲಿನವರಿಗೆ ಒಂದು ಲಿಪಿ ಕೊಟ್ಟದ್ದು ತುಳು ಲಿಪಿ ತರಾನೇ. ಅದನ್ನ ಅಷ್ಟು ಡೆವಲಪ್ ಮಾಡಿದ್ದಾರೆ, ಅವ್ರ ಲಿಪಿಯನ್ನು ಇಟ್ಕೊಂಡಿದ್ದಾರೆ. ನಾವು ಲಿಪಿಯನ್ನು ಬಿಟ್ಟು ಇಲ್ಲಿನ ಇಲ್ಲಿನ ಒಂದು ಪ್ರಿಂಟಿಂಗ್ ಪ್ರೆಸ್ ಬಂದು ಅವ್ರ ತುಳು ಲಿಪಿಯಲ್ಲಿ ತುಂಬಾ ಕರ್ವ್ಸ್ ಎಲ್ಲ ಇದ್ದುದರಿಂದ ಅವ್ರ ತುಳು ಲಿಪಿಯನ್ನೇ ನೆಗ್ಲೆಕ್ಟ್ ಮಾಡಿ ಎಲ್ಲ ಕನ್ನಡದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ತುಳು ಲಿಪಿ ಡಿಕ್ಲೈನ್ ಆಗ್ತಾ ಹೋಯ್ತು. ಈಗ ಚೂರು ಇದಾಗ್ತಾ ಉಂಟು ಇನ್ಕ್ರೀಸ್, ಆದ್ರೆ ತುಂಬಾ ಲೋ ಇತ್ತು. ಸೊ ಅದರಿಂದ ನಾನು ಇಂಟ್ರೆಸ್ಟ್ ಬಂತು ಏನಾದ್ರು ಮಾಡ್ಲಿಕ್ಕೆ ಅಪಾರ್ಟ್ ಫ್ರಮ್ ಸ್ಟಡೀಸ್. ಕೋಡಿಂಗ್ ಅಲ್ಲೂ ಗೊತ್ತಿತ್ತು, ಮತ್ತೆ ಅಷ್ಟೇ ಅಲ್ಲ ಅವರಿಗೆ ಕನ್ನಡದಲ್ಲಿ ಕೆಲವು ಬುಕ್ಸ್ ನಾನು ಹೆಲ್ಪ್ ಮಾಡಿದೆ. ಅದಕ್ಕೆ ಅವ್ರು ನನಗೆ ಬಂದು ಇಂಥ ತಾಳೆಗರಿ ಉಂಟು, ಇದಕ್ಕೊಂದು ಲಿಪಿ ಬೇಕಂತ. ಸೊ ನಾನು ಇಲ್ಲಿ ಕೆ ಪಿ ರಾವ್ ಅವರು ಅಂತ ಇರ್ತಾರೆ, ಡಾಕ್ಟರ್ ಕೆ ಪಿ ರಾವ್ ಮಣಿಪಾಲಲ್ಲಿ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೇನೆ. ನೋಡಿದೆ ಅವರೊಂದು ತುಳು ಲಿಪಿಯ ಪ್ರೆಲಿಮಿನರಿ ಒಂದು ಮಾಡಿದ್ರು ಸ್ಕ್ರಿಪ್ಟ್ ಅನ್ನು, ಮಲಯಾಳಂ ಯೂನಿಕೋಡ್ ಅನ್ನು ಯೂಸ್ ಮಾಡಿ ತುಳು ಎಲ್ಲ ಡಿಸೈನ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಅದರಲ್ಲಿ ಗುರುಗಳಿಗೆ ಬೇಕಾದ ತುಂಬಾ ಒತ್ತಕ್ಷರಗಳೆಲ್ಲ ಇರಲಿಲ್ಲ. ನಮ್ಮ ಬ್ರಾಹ್ಮಣ್ ಆಕ್ಚುಲಿ ಎರಡು ಟೈಪ್ಸ್ ಉಂಟು, ತುಂಬಾ ಟೈಪ್ಸ್ ಉಂಟು ಲೋಕಲ್ ಮಂಗಳೂರಿನಲ್ಲಿ ಎರಡು ಟೈಪ್ಸ್ ಉಂಟು. ಒಂದು ನಾವು ತಾಳೆಗರಿಯಲ್ಲೆಲ್ಲ ನೋಡೋದು ಬ್ರಾಹ್ಮಣರ ಮನೆಯಲ್ಲಿ ಹಾಗೆದೆಲ್ಲ, ಅಥವಾ ಇನ್ನೊಂದು ಲೋಕಲ್ ಯೂಸಿಗೆಲ್ಲ ಬೇಕಾದ ಲಿಪಿ ಉಂಟು. ಅದು ನಾಟ್ ಮಚ್ ಡಿಫ್ರೆನ್ಸ್, ಅದೇ ಹ್ಯಾಂಡ್ ರೈಟಿಂಗ್ ಇಂದಾಗಿ ಡಿಫ್ರೆನ್ಸ್ ಉಂಟು. ಕೆ ಪಿ ರಾವ್ ಸರ್ ಅವರು ಅದಕ್ಕೋಸ್ಕರ ಮಾಡಿದ್ರು. ನಾನು ಅದನ್ನು ತೆಗೆದು ಅದರಲ್ಲಿ ತುಂಬ ಅಡಿಷನ್ಸ್ ಮಾಡಿ ಕೋಡ್ ಮಾಡಿ ಎಕ್ಸ್ಟ್ರಾ ಇದೆಲ್ಲ ಮಾಡಿ ಒಂದು ಲಿಪಿಯನ್ನು ಮಾಡಿ ಗುರುಗಳ ಹತ್ರ ತೋರಿಸಿದೆ, ಇಂಥದ್ದೊಂದು ಆಗಿದೆ. ಅದರಲ್ಲೂ ತುಂಬ ವೇರಿಯೇಷನ್ಸ್ ಬೇಕಿತ್ತು, ಅದರಿಂದ ತುಂಬ ವರ್ಕ್ ಮಾಡಿ ವರ್ಕ್ ಮಾಡಿ ಒಂದು ಫಾಂಟ್ ಅನ್ನು ಮಾಡಿದೆ, ಶ್ರೀಹರಿ ಅಂತ ಅವರ ಹೆಸರಿಟ್ಟದ್ದು ಶ್ರೀಹರಿ ಅಂತ. ಅದನ್ನು ವೆಬ್ಸೈಟ್ ದ ತುಳು ಫಾಂಟ್ ಡಾಟ್ ಕಾಮ್ ಅಂತ ಮಾಡಿದ್ದೆ, ಅವಾಗ ಕೋಡ್ ಮಾಡಿ ಅದಕ್ಕೆ ಹಾಕಿದ್ದೆ ಎಲ್ಲರಿಗೆ ಫ್ರೀ ಡೌನ್ಲೋಡ್ಸಿಗೋಸ್ಕರ. ಐ ಜಾಸ್ತಿ ಇದೆಲ್ಲ ಪ್ರಚಾರ ಇರಲಿಲ್ಲ ಅಂತ ನಾವೊಂದು ಬುಕ್ ಅನ್ನು ಮಾಡಿ ನಾರ್ಮಲ್ ವಿಷ್ಣು ಸಹಸ್ರನಾಮ ಅಂತ ಸ್ತೋತ್ರಗಳು ಯಾವ ಡೈಲಿ ಯೂಸೇಜಲ್ಲಿ ಉಂಟು ಅದನ್ನು ಕನ್ನಡ ಮತ್ತು ತುಳು ಲಿಪಿಯಲ್ಲಿ ಪ್ರಿಂಟ್ ಮಾಡಿದ್ದೇವೆ. ಸೊ ದಟ್ ಎಲ್ಲರಿಗೆ ಓದ್ತಾ ಓದ್ತಾ ಕಲಿಬೋದಂತ ಡೈಲಿ ಸ್ತೋತ್ರಗಳನ್ನು. ಅದಾದ್ಮೇಲೆ ನಮ್ಮ ಅಕಾಡೆಮಿ ಅವರು ಕಾಂಟ್ಯಾಕ್ಟ್ ಮಾಡಿ, ತುಳು ಸಾಹಿತ್ಯ ಅಕಾಡೆಮಿ ಅಂತ ಉಂಟು, ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವರಿಗೋಸ್ಕರ ಇನ್ನೊಂದು ಥರದ್ದು ಚೂರು ವೇರಿಯೇಷನ್ಸ್ ಇದ್ದದ್ದು ಮಾಡಲಿಕ್ಕೆ ಹೇಳಿದ್ರು. ಅದನ್ನ ಸಹ ಮಾಡಿ ಶ್ರೀಹರಿ ಇದು ಟೈಪ್ ಒನ್ ಇಟ್ಟು ಟೈಪ್ ಟೂ ಮಾಡಿದೆ. ಅಷ್ಟೇ ಅಲ್ಲದೆ ವಿದ್ಯಾಶ್ರೀ ಮ್ಯಾಮ್ ಅಂತ ಇದ್ದಾರೆ ಅಲ್ಲಿ, ಅವರು ಬುಕ್ ಅನ್ನು ಬರೆದಿದ್ರು. ಆದರೆ ಹೇಗೆ ಮಾಡಿದೆ ಅಂದ್ರೆ ಈಚ್ ಲೆಟರ್ ಅನ್ನು ಕೋರಲ್ ಡ್ರಾ ಅಲ್ಲಿ ಬ್ರಷ್ ಎಲ್ಲ ಟೂಲ್ ಮಾಡಿ ಡಿಸೈನ್ ಮಾಡಿ ಅದನ್ನು ಅರೇಂಜ್ ಮಾಡಿ ಮಾಡಿದ್ರು. ಅದಕ್ಕೂ ಒಂದು ಲಿಪಿ ಮಾಡಿ ತುಳು ಶ್ರೀ ಅಂತ ಇಟ್ಟಿದ್ದೇನೆ. ಸೊ ಈಗ ಅದರಲ್ಲಿ ತುಂಬ ಡೆವಲಪ್ಮೆಂಟ್ಸ್ ಆಗಿ ಅದು ಫೈನೆಸ್ಟ್ ಫಾರ್ಮಿಗೆ ಬರ್ತಾ ಉಂಟು. ಸೊ ಅವಾಗ ದ ತುಳು ಫೋನ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಮಾಡಿದ್ದೆ, ಅದಕ್ಕೆಲ್ಲ ಹಾಕಿ ಇದೆಲ್ಲ ಮಾಡಿದ್ದೇನೆ. ಈಗ ವೆಬ್ಸೈಟ್ ಡೌನ್ ಆಗಿದೆ, ನಾನು ತೆಗೆದಿದ್ದೇನೆ. ದ ತುಳು ಫೋನ್ ಡಾಟ್ ಇನ್ ಅಂತ ಹೊಸ ವೆಬ್ಸೈಟ್ ಮಾಡ್ತಿದ್ದೇನೆ, ಅದಕ್ಕೋಸ್ಕರ ಎಲ್ಲ ತುಳುವಲ್ಲೇ ಎಲ್ಲ ಇದ್ದಾಗೆ ಆ ಬುಕ್ ಅನ್ಸ ಈ ಬುಕ್ ಫಾರ್ಮ್ ಅದರಲ್ಲಿ ಹಾಕಿದ್ದೇನೆ. ಇನ್ನೊಂದು ಶಾಪ್ ಥರ ಬರ್ತದೆ ಅಲ್ಲಿ ಪೀಪಲ್ ಈಗ ಟೀಶರ್ಟ್ಸ್ ತುಳು ಲಿಪಿಯಲ್ಲಿ ಅಥವಾ ಮೊಬೈಲ್ ಕವರ್ ತುಳು ಲಿಪಿಯಲ್ಲಿ ಅದರಲ್ಲೆಲ್ಲ ಮಾಡ್ತಿದ್ದೇನೆ. ಸೊ ನೀವು ಪ್ರೋಗ್ರಾಮಿಂಗ್ ಕಲ್ತಿದ್ದೀರಾ? ನಾನು ಪಿ ಸಿ ಎಂ ಬಿ ತಗೊಂಡದ್ದು, ಆದರೆ ಅಪಾರ್ಟ್ ಫ್ರಮ್ ದಟ್ ಆನ್ಲೈನ್ ರಿಸೋರ್ಸಸ್ ಇಂದ ಪ್ರೋಗ್ರಾಮಿಂಗ್ ಕಲ್ತಿದ್ದೇನೆ ಪೈಥಾನ್ ಅಲ್ಲಿ. ವೆಬ್ ಡೆವಲಪ್ಮೆಂಟ್ ಸಹ ಚೂರು ಕಲ್ತಿದ್ದೇನೆ ವೆಬ್ಸೈಟ್ಸ್ ಮಾಡಿದ್ದಕ್ಕೆ. ಓಕೆ, ಸೊ ನೀವು ಗುರುಗಳು ಅಂತ ಹೇಳಿದ್ರಿ, ವೇದ ಅಭ್ಯಾಸ ಅಂತ ಹೇಳಿದ್ರಿ, ಯಾರು ಈ ಗುರುಗಳು ವೇದ ಅಭ್ಯಾಸದ ಬಗ್ಗೆ? ಅವರು ವೇದಮೂರ್ತಿ ಕದ್ರಿ ಪ್ರಭಾಕರ್ ಅಡಿಗರ ಅಂತ, ಕದ್ರಿ ದೇವಸ್ಥಾನದಲ್ಲಿ ಪೂಜಾ ಕರ್ಮಗಳು ಮಾಡ್ತಿದ್ರು, ಅದೇ ವೇದ ಪಾಠ ಮಾಡ್ತಿದ್ರು ತುಂಬಾ ವರ್ಷದ. ಈಗ ಸಹ ಮಾಡ್ತಿದ್ದಾರೆ ಇಲ್ಲಿ ಮಂಗಳೂರಿನಲ್ಲಿ, ಕಾಪು ಅಲ್ಲಿ, ಉಡುಪಿಯಲ್ಲಿ, ಮೂರ್ ಕಡೆ ಸಹ ಮಾಡ್ತಾರೆ ಪಾಠಗಳು. ಓಕೆ, ಸೊ ನಿಮ್ಮ ಈ ಒಂದು ವರ್ಕಿಗೆ ನೀವು ತುಳು ಲಿಪಿ ಬಗ್ಗೆ ಏನು ಮಾಡಿದ್ದೀರಿ, ಪುಸ್ತಕ ಇರ್ಬೋದು ಅಥವಾ ಪ್ರೋಗ್ರಾಮ್ಸ್ ಇರ್ಬೋದು, ಇದಕ್ಕೆ ಸಾಕಷ್ಟು ರೆಕಗ್ನೈಸೇಷನ್ಸ್ಗಳು ಸಿಕ್ಕಿದೆ. ಸೊ ಅದರ ಬಗ್ಗೆ ಸ್ವಲ್ಪ ನಮಗೆ ಹೇಳಿ.
ಇನಿಷಿಯಲಿ ಬುಕ್ ರಿಲೀಸ್ ಫೌಂಡ್ ಮಾಡಿದಕ್ಕೆ ಸ್ಕೂಲ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು, ಟೀಚರ್ಸ್ ಎಲ್ಲ ಇದು ಮಾಡಿದ್ರು, ಅಲ್ಲಿನ ಮ್ಯಾಗ್ಝಿನ್ಸ್ ಅಲ್ಲೆಲ್ಲ ಹಾಕಿದ್ರು. ಬುಕ್ ಮಾಡಿದ್ದು ಅಲ್ಲೇ ರಿಲೀಸ್ ಮಾಡಿದ್ದು, ನಮ್ಮ ಸ್ಕೂಲಲ್ಲಿ ಧ್ಯಾನ ಮಂದಿರ ಅಂತ ಒಂದು ಆಡಿಟೋರಿಯಂ ಉಂಟು, ಅಲ್ಲಿ ಬುಕ್ ಅನ್ನು ರಿಲೀಸ್ ಮಾಡಿ ನಮ್ಮ ವೈಸ್ ಪ್ರಿನ್ಸಿಪಲೇ ಹೋಸ್ಟ್ ಮಾಡಿದ್ದು ಇವೆಂಟನ್ನು. ಸ್ವಾಮೀಜಿಗಳನ್ನು ಕರೆದು ರಿಲೀಸ್ ಮಾಡಿ ಎಲ್ಲ ಮಾಡಿದ್ವಿ. ಅದಾದಮೇಲೆ ಇಲ್ಲಿನ ಉಡುಪಿಗೆ ಬಂದು ಎಲ್ಲ ಮಠದ ಅಷ್ಟಮಠದ ಸ್ವಾಮೀಜಿಗಳಿಗೆ ತೋರಿಸಿ ಅವರ ಅಪ್ರೂವಲ್ ಎಲ್ಲ ಆದಮೇಲೆ ಎಲ್ಲ ಬುಕ್ಸನ್ನು ಕೊಟ್ಟಿದ್ದೇವೆ. ಅದಾದಮೇಲೆ 2019 ವಿಶ್ವ ತುಳು ಸಮ್ಮೇಳನ ಅಂತ ದುಬೈಯಲ್ಲಿ ನಡೆಯಿತು, ಅಲ್ಲಿ ಕರೆದ್ರು ನಮಗೆ ಒಂದು ಟಾಕ್ ಕೊಡಲಿಕ್ಕೆ ಹೇಗೆ ಇದ್ದು ಡೆವಲಪ್ಮೆಂಟ್ ಬಗ್ಗೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಗುರುಪ್ರಸಾದ್ ಅಂತ, ಅವ್ರು US ಬೇಸ್ ಸಿಟಿಸನ್, ಅವ್ರು ಇಲ್ಲಿ ಬಂದು ಇಲ್ಲಿನ ಲಿಪಿಗಳಿಗೆ ಒಂದು, ಈಗ ಕನ್ನಡ ಬರೆಯೋದು ನಾವು ಇಂಗ್ಲೀಷ್ ಕೀಬೋರ್ಡಲ್ಲಿ, ಅವರು ಕನ್ನಡಕ್ಕೋಸ್ಕರ ಕನ್ನಡದ ಕೀಬೋರ್ಡ್ ಎಲ್ಲ ಮಾಡಿ ಫೋನೆಟಿಕ್ ಬೇಸ್ ಎಲ್ಲ ಮಾಡಿ ನನ್ನ ತುಳುವನ್ನು ಫಾಂಟನ್ನು ಅದಕ್ಕೆ ಹಾಕಿ ಒಂದು ಇಂಟಿಗ್ರೇಟೆಡ್ ಕೀಬೋರ್ಡ್ ಮಾಡಿದ್ವಿ. ಅದನ್ನು ದುಬೈಗೆ ಹೋಗಿ ವಿಶ್ವ ತುಳು ಸಮ್ಮೇಳನ ಪ್ರೋಗ್ರಾಮಲ್ಲಿ ರಿಲೀಸ್ ಮಾಡಿದ್ದು. ಅಲ್ಲಿ ಡಾಕ್ಟರ್ BR ಶೆಟ್ರು, ವೀರೇಂದ್ರ ಹೆಗ್ಡ್ರು ಅವರೆಲ್ಲ ಬಂದು ನಾವು ಸ್ಪೀಚ್ ಕೊಟ್ಟು ಅದನ್ನು ರಿಲೀಸ್ ಮಾಡಿದ್ದು ಅದರೊಟ್ಟಿಗೆ. ಅಷ್ಟೇ ಅಲ್ಲದೆ ಮತ್ತೆ ಲೋಕಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸನ್ಮಾನಗಳು ಮಾಡಿದ್ವಿ. ಓಕೆ, ಸೊ ನೀವು ತುಳು ಬಗ್ಗೆ ವರ್ಕ್ ಮಾಡ್ತಿರೋದ್ರಿಂದ ನಿಮ್ಗೆ ಏನ್ ಕಾಣ್ತದೆ ಈಗ ಫ್ಯೂಚರ್ ಅಲ್ಲಿ, ಏನೆಲ್ಲ ಕೆಲಸಗಳಾಗಬೇಕು ನಾವು ಈ ಪುನಃ ಈ ಲಿಪಿಯನ್ನು ಮತ್ತೆ ಒಂದು ಮೇನ್ ಸ್ಟ್ರೀಮ್ ತರಬೇಕು ಅಂತ ಆದ್ರೆ, ಅಥವಾ ಪ್ರತಿಯೊಬ್ಬರು ಕೂಡ ಇದನ್ನು ಕಲಿಬೇಕಂತ ಆದ್ರೆ ಏನೆಲ್ಲ ವರ್ಕ್ಗಳಾಗಬೇಕು ಅನ್ಸ್ತದೆ ನಿಮ್ಗೆ? ಈಗ ತುಂಬಾ ಎಫರ್ಟ್ಸ್ ಆಗ್ತಾ ಉಂಟು, ತುಳು ಲಿಪಿ ಕ್ಲಾಸಸ್ ಮಾಡ್ತಿದ್ದಾರೆ ಅಂತದೆಲ್ಲ ಮಾಡ್ತಿದ್ದಾರೆ ಅಕಾಡೆಮಿ ಅಲಾಂಗ್ ವಿತ್ ಇನ್ಸ್ಟಿಟ್ಯೂಷನ್ಸ್ ಕೆಲವು, ಜೈ ತುಳುನಾಡ್ ನಮ್ಮ ತುಳುನಾಡ್ ಅಂತೆಲ್ಲ. ಆದರೆ ಇಂಪಾರ್ಟೆಂಟ್ಲಿ ಈಗ ಕಂಪ್ಯೂಟರೈಸೇಷನ್ ಬಗ್ಗೆ ಬಂದರೆ ಅದಕ್ಕೆ ಯೂನಿಕೋಡ್ ಇಲ್ಲ ಇನ್ನು. ಏನಾಗಿದೆ ಅಂದರೆ ನಾವು ತುಳುಗೆ ಮಲಯಾಳಂ ತುಳುವಿಂದ ಬಂದದ್ದು, ನಾವು ಮಲಯಾಳಂ ಯೂನಿಕೋಡ್ ಮಾಡಿ ತುಳುವನ್ನು ಇದು ಮಾಡ್ತಾ ಇದ್ದೇವೆ. ಇಂಪಾರ್ಟೆಂಟ್ ಕೆಲಸ ಆಗಬೇಕಿರೋದು ಯೂನಿಕೋಡ್, ಆದರೆ ಕಾನ್ಫ್ಲಿಕ್ಟ್ಸ್ ಉಂಟು ಅದರಲ್ಲೂ. ಕೆಲವರು ವೈಷ್ಣವಿ ಅಂತ ಉಡುಪಿ ಅವಳೆ ಐ ಥಿಂಕ್ ಅವರು ಒಂದು ತಿಗಳಾರೆ ಅಂತ ಅದನ್ನು ಹೇಳ್ತಾರೆ, ಅದೇ ಇಲ್ಲಿನವರ ತುಳು ಅಂತ. ಆ ವಾದಗಳಿಂದ ಯೂನಿಕೋಡ್ ಕ್ಯಾನ್ಸಲ್ ಆಯಿತು. ಅವ್ರು 2012 ಅಲ್ಲಿ ಪ್ರಪೋಸಲ್ ಹಾಕಿದ್ರು ಅದೇ ಯೂನಿಕೋಡ್, ತಿಗಳಾರಿ ಯೂನಿಕೋಡ್, ಆದರೆ ನಮ್ದು ಸಹ ಅಕಾಮಡೇಟ್ ಮಾಡ್ಬೋದು. ಈಗ ಫಾಂಟ್ಸಿಗೆ ಯಾವ ಪ್ರಾಬ್ಲಮ್ಸ್ ಇಲ್ಲ, ಯಾವುದೇ ಯೂನಿಕೋಡಿಗೆ ಅಕಾಮಡೇಟ್ ಮಾಡ್ಬೋದು. ಅಲ್ಲಿ ಲೋಕಲ್ ಬಿಲೀಫಿಗೆ ಪ್ರಾಬ್ಲಮ್ ಅದು, ತಿಗಳಾರಿಯ ತುಳುವ ಅದೇ ಕನ್ಫ್ಯೂಷನ್ ಇಂದ ಇನ್ನೂ ಯೂನಿಕೋಡ್ ಬರ್ಲಿಕ್ಕೆ ಆಗಲಿಲ್ಲ. 2012 ಇಂದ ಅವ್ರ ಎಫರ್ಟ್ಸ್ ಆಗ್ತಿದ್ದಾರೆ, ಅವ್ರದ್ದಾಗಲೆಲ್ಲ ಅಪ್ಡೇಟ್ ಮಾಡಿದ್ರು, ತುಂಬ ಕೆಲಸ ಮಾಡಿ ರಿಸರ್ಚ್ ಪೇಪರ್ಸ್ ಬರೆದಿದ್ದಾರೆ, ಅದನ್ನು ಯೂನಿಕೋಡಿಗೆ ಕಳಿಸಿ ಅದೆಲ್ಲ ಮಾಡಿ ಇನ್ನೂ ಅದೇ ಟೈಮಲ್ಲಿ ನಮ್ಮ ಅಕಾಡೆಮಿ ಅದನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಒಂದು ಪ್ರಪೋಸಲ್ ಹಾಕಿತ್ತು. ಹಾಗೆ ಫೈಟಿಂಗ್ಸ್ ಆಗ್ತಾ ಉಂಟು, ಯೂನಿಕೋಡೇ ಡೆವಲಪ್ ಆಗ್ತಾ ಇಲ್ಲ. ಮತ್ತು ತುಳು ಟು ಏಜ್ ಶೆಡ್ಯೂಲ್ ನೆಸೆಸರಿ, ಅದು ಮೈನಾರಿಟಿ ಲ್ಯಾಂಗ್ವೇಜ್ ಹಾಗೇನ ಅದೆಲ್ಲ ಕಾನ್ಫ್ಲಿಕ್ಟ್ಸ್ ಉಂಟು. ಮೇನ್ ಸ್ಟ್ರೀಮಿಗೆ ಬರಲಿಕ್ಕೆ ಮೇನ್ಲಿ ಯೂನಿಕೋಡ್, ಅಷ್ಟೇ ಅಲ್ಲ ಈಗ ತುಳು ಲಿಪಿ ಕ್ಲಾಸಸ್ ಆಗ್ತಿದೆ ಅಲ್ಲ, ಅದಕ್ಕೆಲ್ಲ ಬುಕ್ಸನ್ನು ತುಳು ಫಾಂಟಲ್ಲಿ ಮಾಡಿ ಪೀಪಲ್ ಅದರಿಂದ ಕಲಿಯೋದು ಮಚ್ ಬೆಟರ್ ಅಂತ. ಈಗ ಕನ್ನಡ ಕೀಬೋರ್ಡ್ ಅಂತ ಮಾಡಿದ್ರು ಅವ್ರು ಗುರುಪ್ರಸಾದ್ ಅವರು, ಅದನ್ನೇ ಯೂಸ್ ಮಾಡಿ ನಾವು ಕಲಿಬೋದು. ಈಗಿನ ಮಾಡರ್ನ್ ಜನರೇಷನ್ಗೆ ಕಲೀಲಿಕ್ಕೆ ಅದೆಲ್ಲ ಕಷ್ಟ ಈಗಿನವರಿಗೆ, ಅದಕ್ಕಿಂತ ಮಾಡರ್ನೈಸ್ ಆಗಿ ಕಲಿಬೋದು. ಈಗ ಕನ್ನಡದಲ್ಲಿ ಒಂದು ಆರ್ಟಿಕಲ್ ಬರೀಲಿಕ್ಕೆ ಉಂಟು, ನಮ್ಗೆ ಕನ್ನಡ ಕೀಬೋರ್ಡ್ ಇಲ್ಲ, ತುಳು ಕೀಬೋರ್ಡ್ ಅಲ್ಲೇ ಕನ್ನಡ ಅನ್ಸ ಬರಿಬೋದು. ಸೊ ಅಂತ ರೀತಿಯಲ್ಲಿ ಕಲಿಯೋದು ಮಚ್ ಬೆಟರ್ ಫಾರ್ ಮಾಡರ್ನ್ ಜನರೇಷನ್ ಅಂತ. ಸೊ ನಿಮ್ಮ ಹತ್ರ ಈ ಕ್ವಶನ್ ಕೇಳೋದು ಎಷ್ಟು ಸರಿ ಅಂತ ಗೊತ್ತಿಲ್ಲ, ಯಾಕಂದ್ರೆ ಫ್ರೀ ಟೈಮ್ ನಿಮ್ಗಂತೂ ಸಿಗ್ಲಿಕ್ಕಿಲ್ಲ, ಯಾಕಂದ್ರೆ ನೀವು ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಹೋಗ್ತೀರಿ, ಮತ್ತೆ ಈಗ ತುಳು ಲಿಪಿಯಲ್ಲಿ ಕೂಡ ತುಂಬ ಕೆಲಸ ಮಾಡ್ತಿದ್ದೆ. ಆದರೂ ಕೂಡ ನಿಮ್ಗೆ ಎಲ್ಲಾದರೂ ಒಂದು ಫ್ರೀ ಟೈಮ್ ಸಿಕ್ಕಿದ್ರೆ ಏನು ಹಾಬೀಸ್ಗಳಿದೆ ನಿಮಗೆ, ಹೇಗೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ತೀರಿ? ಹಾಬೀಸ್ ಆಸ್ ಯು ಸೆಡ್ ಅಷ್ಟು ಇದಿರಲಿಲ್ಲ, ಡೈಲಿ ಒಂಚೂರಾದರೂ ಆಡ್ತಿದ್ದೆ. ಸೊ ದಟ್ ಮೆಂಟಲಿ ಆ್ಯಂಡ್ ದೋ ನಮ್ಗೆ ಲಾಕ್ಡೌನ್ ಇತ್ತು, ಮನೆಯಲ್ಲೇ ಇತ್ತು, ಒಂಚೂರು ಆಡಿ ಮೆಂಟಲಿ ಫಿಟ್ ಇರ್ತಿದ್ದೆ. ಅಷ್ಟೇ ಅಲ್ಲದೆ ಫಿಸಿಕಲಿ ಹಾಗೂ ಮೆಂಟಲಿ ಫಿಟ್. ಅಷ್ಟೇ ಅಲ್ಲದೆ ಕೋಡಿಂಗ್ ಕಲಿತಿದ್ದೆ, ನನಗೆ ಅದು ಅಗತ್ಯವೇ ಇಲ್ಲ. ಈಗ ನಾನು BS ಚೂಸ್ ಮಾಡಿ ಡಿಫ್ರೆಂಟ್ ಫೀಲ್ಡ್, ಕೋಡಿಂಗ್ ಕಲಿತೆ ಆ್ಯಸ್ ಅ ಹಾಬಿ. ಮತ್ತೆ ಅಷ್ಟೇನು ಟೈಮ್ ಸಿಗದಿದ್ದರಿಂದ ವೇದ ಪಾಠಕ್ಕೆ ಹೋಗ್ತಿದ್ದೆ ಇನ್ನೊಂದು. ಸೊ ನಿಮ್ಮ ನೆಕ್ಸ್ಟ್ ಪ್ಲಾನ್ಸ್ಗಳ ಬಗ್ಗೆ ಕನ್ಸಿಡರ್ ಮಾಡಿದ್ರೆ ಒಂದು ಎರಡು ಕೇಳ್ತೇನೆ. ಒಂದು ನಿಮ್ಮ ಪರ್ಸನಲ್ ಲೈಫಲ್ಲಿ ಎಜುಕೇಷನ್ ಆಗಿ ನೆಕ್ಸ್ಟ್ ಏನು ಮಾಡ್ತೀರಿ, ಮಾಡಬೇಕಂತಿದ್ದೀರಿ, ಮತ್ತೆ ತುಳು ಲಿಪಿಯ ಕುರಿತು ಏನು ಮಾಡಬೇಕಂತಿದ್ದೀರಿ, ಎರಡು ಪ್ಲಾನ್ಸ್ಗಳ ಬಗ್ಗೆ ಹೇಳಿ. ಪರ್ಸ್ನಲಿ ಅದೇ ಈಗ BSMS ಐಸರ್ ಪುಣೆಗೆ ಹೋಗ್ಲಿಕ್ಕಿದ್ದೇನೆ,
ಅದರಲ್ಲಿ ಫಸ್ಟ್ ಫೋರ್ ಇಯರ್ಸ್ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಅನ್ನು ಕಲಿತು ಮಾಸ್ಟರ್ಸ್ ಅದೊಟ್ಟಿಗೆ ಇಂಟಿಗ್ರೇಟೆಡ್ ಪ್ರೋಗ್ರಾಮೆ ಅಲ್ಲಿ ಸಹ ಮಲ್ಟಿ ಡಿಸಿಪ್ಲಿನರಿ ಉಂಟು ಪಿ ಸಿ ಎಂ ಬಿ ಎಲ್ಲ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ ಬಯೋ ಎಲ್ಲ ಕಂಬೈನ್ಡ್ ಆಗಿ ಮಾಡಿದ್ದಾರೆ ಅಲ್ಲಿ ಡೇಟಾ ಸೈನ್ಸಸ್ ಉಂಟು ಅದನ್ನು ಫೋಕಸ್ ಮಾಡ್ತಿದ್ದೇನೆ ಸಿನ್ಸ್ ಕೋಡಿಂಗ್ ಎಲ್ಲ ಗೊತ್ತುಂಟು ಅದರಿಂದಾಗಿ ಇನ್ನು ಮುಂದೆ ಅದರಲ್ಲಿ ಮಾಸ್ಟರ್ಸ್ ಫಿಫ್ತ್ ಇಯರ್ ಅಲ್ಲಿ ಎಲ್ಲಾದರೂ ಫಾರಿನ್ ಕಲಿಬಹುದು ನಾನು ಪ್ರಿಫರೇಬಲಿ ಮ್ಯಾಕ್ಸ್ ಪ್ಲಾಂಕ್ ಯೂನಿವರ್ಸಿಟಿ ಜರ್ಮನಿಯಲ್ಲಿ ಅಥವಾ ಸಿಂಗಾಪುರ್ ಯೂನಿವರ್ಸಿಟಿಯಲ್ಲಿ ಕಲಿಯೋ ಪ್ಲಾನ್ಸ್ ಉಂಟು ಅಲ್ಲಿ ನನಗೆ ಇಂಟ್ರೆಸ್ಟ್ ಇರೋದು ಮೇನ್ಲಿ ಫಿಸಿಕ್ಸ್ ಅಲ್ಲಿ ಗ್ರಾವಿಟೇಷನಲ್ ವೇವ್ಸ್ ಅಂತ ಎಮರ್ಜಿಂಗ್ ಕಾನ್ಸೆಪ್ಟ್ ಅದು ಅದರಲ್ಲಿ ಇಂಟ್ರೆಸ್ಟ್ ಉಂಟು ಸೊ ಅದನ್ನು ಪರ್ಸ್ಯೂ ಮಾಡಲಿಕ್ಕೆ ಫೋಕಸ್ ಮಾಡಿದ್ದೇನೆ ತುಳು ಲಿಪಿಗೆ ಬರೋದಾದರೆ ಪ್ರೆಸೆಂಟ್ಲಿ ನಾನು ಹೇಳಿದಾಗೆ ದ ತುಳು ಫೋನ್ ಡಾಟ್ ಇನ್ ಅಂತ ಹೊಸ ವೆಬ್ಸೈಟ್ ಮಾಡ್ತಾ ಇದ್ದೇನೆ ಅದರಲ್ಲಿ ತುಂಬ ಫೀಚರ್ಸ್ ಇನ್ಕ್ಲೂಡ್ ಮಾಡಿದ್ದೇನೆ ಡೌನ್ಲೋಡ್ ಮಾಡೋದು ಅದಕ್ಕೆ ಫ್ರೀಗೆ ಕೊಟ್ಟಿದ್ದೇವೆ ಇನ್ನು ವಿದೌಟ್ ಎನಿಥಿಂಗ್ ಈ ಬುಕ್ ಅಂತ ಕೊಟ್ಟಿದ್ದೇನೆ ಆ ಶ್ರೀಹರಿ ಸ್ತುತಿ ಅಂತ ಬುಕ್ ರಿಲೀಸ್ ಮಾಡಿದ್ದು ಅದು ಫ್ರೀಗೆ ಕೊಟ್ಟಿದ್ದೇವೆ ಪೀಪಲ್ಗೆ ಅಷ್ಟೇ ಅಲ್ಲದೆ ಈ ಬುಕ್ಸ್ ಆನ್ಲೈನ್ ಫ್ರೀಗೆ ಸಿಗ್ತದೆ ಆನ್ಲೈನ್ ಟೈಪ್ ಮಾಡ್ಲಿಕ್ಕೆ ಒಂದು ಟೂಲ್ ಮಾಡಿದ್ದೇನೆ ಕೋಡ್ ಮಾಡಿ ಅದನ್ನ ಸಹ ಅದರಲ್ಲಿ ಹಾಕಿದ್ದೇನೆ ಎಂಬೆಡ್ ಮಾಡಿದ್ದೇನೆ ಇನ್ನೊಂದು ಹೊಸ ಫೀಚರ್ ಶಾಪ್ ಅಂತ ಬರ್ತಾ ಉಂಟು ನಾನು ಕೆಲವು ಟೀ ಶರ್ಟ್ಸ್ ಅನ್ನು ಡಿಸೈನ್ ಮಾಡಿದ್ದೇನೆ ಕಾಮನ್ ಯೂಸೇಜಿಗೆಲ್ಲ ತುಳು ಲಿಪಿಯಲ್ಲೇ ಈಗವರೆಗೆ ಅದೆಲ್ಲೂ ಇಲ್ಲಲ್ಲ ಅಂಥದ್ದೆಲ್ಲ ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಫೋನ್ ಕವರ್ಸ್ ಮಾಸ್ಕ್ಸ್ ಅಂತ ಎಲ್ಲ ಪರ್ಸನಲ್ ಐಟಮ್ಸ್ ಅಲ್ಲಿ ತುಳು ಲಿಪಿಯನ್ನು ತರಲು ಫೋಕಸ್ ಮಾಡ್ತಾ ಇದ್ದೇನೆ ಓಕೆ ನಿಶ್ಕಲ್ ಅವರೇ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ನಿಮ್ಮ ಇಂಟ್ರೆಸ್ಟ್ಗಳನ್ನು ನೋಡಿ ನಮಗೂ ಕೂಡ ಖುಷಿ ಆಗ್ತದೆ ಯಾಕಂದರೆ ನಾವು ಯೂಶ್ವಲಿ ಸ್ಟೂಡೆಂಟ್ ಯಾರು ಸ್ಟಡೀಸ್ಗಳಲ್ಲಿ ಇರ್ತಾರೆ ಐ ಐ ಟಿಸ್ಗಳಲ್ಲಿ ಹೋಗ್ತಾರೆ ಅವರು ಬೇರೆ ಅದರಲ್ಲಿ ಇಂಟ್ರೆಸ್ಟ್ ತೋರಿಸಲ್ಲ ಅಂತ ಇರುವಾಗ ನೀವು ಉಳಿದ ಎಲ್ಲ ಆ್ಯಕ್ಟಿವಿಟೀಸ್ಗಳಲ್ಲೂ ಕೂಡ ಇಂಟ್ರೆಸ್ಟ್ ತೋರಿಸಿರುವಂಥದ್ದು ಭಾಳಷ್ಟು ಸಂತೋಷ ಸೊ ನಿಮ್ಮ ಮುಂದಿನ ಭವಿಷ್ಯ ಭಾಳಷ್ಟು ಉಜ್ವಲ ಆಗಲಿ ಅಂತ ಹಾರೈಸ್ತಾ ನಾವು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ವೀಕ್ಷಕರೇ ನಮ್ಮ ಜೊತೆಗೆ ನಿಶ್ಕಲ್ ರಾವ್ ಅವರು ಇದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಇದ್ದು ಅವರದ್ದೊಂದು ಇಲ್ಲಿಯ ತನಕದ ಜೀವನದ ಹೆಜ್ಜೆ ಗುರುತುಗಳನ್ನು ಹೇಳ್ತಾ ಹೇಳ್ತಾ ಮುಂದೆ ಏನೆಲ್ಲ ಅವರು ಮಾಡಲಿಕ್ಕೆ ಬಯಸ್ತಾರೆ ಅವರ ಎಜುಕೇಷನ್ ಫೀಲ್ಡ್ ಆಗಿರ್ಬೋದು ಅಥವಾ ಈ ತುಳು ಲಿಪಿಯ ಕ್ಷೇತ್ರಗಳಲ್ಲಿ ಯಾವೆಲ್ಲ ಒಂದು ಅಚೀವ್ಮೆಂಟ್ಸ್ಗಳನ್ನು ಮಾಡಲಿಕ್ಕೆ ಬಯಸ್ತಾರೆ ಅದರ ಬಗ್ಗೆ ನಮ್ಮ ಜೊತೆಗೆ ಹಂಚ್ಕೊಂಡ್ರು ಇದರ ಜೊತೆಗೆ ನಾವು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ವಾರ ಇನ್ನೊಬ್ಬರು ಅತಿಥಿ ನಮ್ಮನ್ನು ಸೇರ್ಕೊಳ್ತಾರೆ ಅಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ